ಕೂದಲಿನ ಬಗ್ಗೆ ಯಾರು ತಾನೇ ಕಾಳಜಿ ಇರಲ್ಲ ಹೇಳಿ. ನಾರ್ಮಲ್ ಹೇರ್ ಸ್ಟೈಲ್, ಫಂಕ್ಷನ್ ಹೇರ್ ಸ್ಟೈಲ್, ಹೀಗೆ ಕೇಶ ವಿನ್ಯಾಸಕ್ಕೆ ಪ್ರಾಶಸ್ತ್ಯ ಕೊಡುವ ಮಂದಿ ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ. ಹಾಗಾದ್ರೆ ಸಿಂಪಲ್ ಆಗಿ ಪಾರ್ಟಿ ಹೇರ್ ಸ್ಟೈಲ್ ಮಾಡಿಕೊಳ್ಳೋದು ಹೇಗೆ, ಕೆಮಿಕಲ್ ಬಳಸದೆ ಹೇರ್ ಕಲರಿಂಗ್ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ತುಂಬ ಕಡಿಮೆ ಕೂದಲಿರೋರಿಗೆ ಯಾವ ರೀತಿಯಾಗಿ ನಾವು ವಾಲ್ಯೂಮ್ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಮತ್ತು ಕಲ್ಲರ್ ಆಗಿ ಕಲ್ಲರ್ ಬೇಕು ಅಂತ ಕೇಳ್ತಾರೆ ಮಕ್ಕಳೆಲ್ಲ. ಈಗ ಅದು ಕೆಮಿಕಲ್ಸ್ ಇರುತ್ತೆ, ತಾಯಿಂದಿರು ಬೇಡ ಅಂತಾರೆ. ಆ ಕಲ್ಲರ್ನ ನಮ್ಗೆ ಎಕ್ಸ್ಟೆನ್ಷನಲ್ಲಿ ಸಿಗುತ್ತೆ ಇವಾಗ, ಅದನ್ನು ಕೂದಲನ್ನ ಯಾವ ರೀತಿಯಾಗಿ ನಾವು ಎಕ್ಸ್ಟೆನ್ಷನ್ ಆ್ಯಡ್ ಮಾಡ್ಬೋದು ಕಡಿಮೆ ಕೂದಲಿಗೆ, ಮತ್ತು ಕಲ್ಲರಾಗಿ ಕಾಣುವಾಗಿ ಹೇಗೆ ಕಾಣುತ್ತೆ ಅನ್ನೋದನ್ನು ಎರಡೂ ಸಹ ತೋರಿಸ್ಕೊಡ್ತೀನಿ. ಈಗ ನಾನು ಯಾವುದೇ ಒಂದು ಕೇಶ ವಿನ್ಯಾಸ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಗಂಟ ಸಿಕ್ಕ ಬಂದಾಗ ಅದು ಎಳೆದು ನಾವು ಮಾಡಿದಾಗ ಮೇಲೆ ಕೂದಲು ಎಳ್ಕೊಂಬರುತ್ತೆ. ಅದರಿಂದ ಮೊದಲು ನಾವು ಕ್ಲೀನಾಗಿ ಬಿಡಿಸ್ಕೊಳ್ಬೇಕು, ನಂತರ ಕೇಶ ವಿನ್ಯಾಸ ಪ್ರಾರಂಭಿಸ್ಬೇಕು. ನೋಡಿ, ಮುಂಚೆ ಇವರಿಗೆ ಮೊದಲು ಬಫ್ ಹಾಕೋಣ. ಬಫ್ ಹಾಕ್ಬೇಕಾದ್ರೆ ಮುಂಭಾಗದ ಕೂದಲನ್ನ ಸ್ವಲ್ಪ ತೊಗೊಂಡು ನೋಡಿ, ನಂತರ ಈ ಥರ ಬಫ್ನ ನಾವಿಲ್ಲಿಟ್ಟು ಜಸ್ಟಿಗೆ ಸ್ಲ್ಯಾಂಟ್ ಮಾಡಿ ಪುಷ್ ಮಾಡಿ ಎರಡು ಏರ್ ಪಿನ್ ಹಾಕ್ಬೇಕಾಗುತ್ತೆ. ಯಾವಾಗಲೇ ಪಿನ್ ಹಾಕ್ಬೇಕಾದ್ರೆ ಆ ಕಡೆ ಒಂದು ಈ ಕಡೆ ಒಂದು ಹಾಕಿದಾಗ ಲಾಕ್ ಆಗುತ್ತೆ, ಲೂಸ್ ಆಗಲ್ಲ ಅವಾಗ ಪಫು. ನೋಡಿ, ಈ ರೀತಿಯಾಗಿ ಸೆಂಟ್ರಲ್ ಪಫ್ ಹಾಕಿ ಪಿನ್ ಹಾಕಿದ ನಂತರ ಸೈಡ್ ಇರೋ ಸ್ವಲ್ಪ ಭಾಗವನ್ನು ಸಹ ತೆಗೆದು ಆ ಪಫ್ಗೆ ಸೇರಿಸ್ಕೊಳ್ಬೇಕು. ಪಫ್ ಹಾಕಿರುವಂಥ ಕೂದಲು ಸೇರಿಸಿ ಒಂದು ಪಿನ್ ಹಾಕಬೇಕು. ಇದೇ ರೀತಿಯಾಗಿ ಈ ಭಾಗದಲ್ಲೂ ಸಹ ನಾವು ಕೂದಲು ತೊಗೊಂಡು ಸೇರಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನಾವು ಮುಂಭಾಗದ ಪಫನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಪಫ್ ಆದ ನಂತರ ಈ ಕೂದಲನ್ನ ನಾವು ಕಲಸು ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಕೂದಲು ತೊಗೊಂಡು ಕೊನೆಯ ಭಾಗ ಮಾತ್ರ ನಾವು ಕಲಸು ಮಾಡ್ಕೊಳ್ಬೇಕು. ಜಸ್ಟ್ ಒಂದು ಟ್ವಿಸ್ಟ್ ಕೊಟ್ಟರು ಸಾಕು, ಎಂಡಲ್ಲಿ ಮಾತ್ರ ಕಲಸು ಮಾಡ್ಕೊಳ್ಳಿ. ಈ ಥರ ಕರ್ಲ್ ರಾಡ್ ಬಿಸಿ ಆದ ನಂತರ ಜಸ್ಟ್ ಎಂಡ್ಸ್ ಮಾತ್ರ ಒಂದೆರಡು ಟ್ವಿಸ್ಟ್ ಮಾತ್ರ ಕಲ್ ಮಾಡಿ, ಮೇಲ್ಭಾಗದಿಂದ ಕಲಸಬೇಡ, ಎಂಡಲ್ಲಿ ಮಾತ್ರ ಕಲ್ ಮಾಡಿದ್ರೆ ಸಾಕು. ನೋಡಿ, ಈ ರೀತಿಯಾಗಿ ಬಿಡಬೇಕು. ನೋಡಿ, ಈ ರೀತಿಯಾಗಿ ಕಲಸು ಬರುತ್ತೆ. ಈ ರೀತಿಯಾಗಿ ಎಲ್ಲ ಕೂದಲನ್ನ ಸಹ ನಾವು ಕಲಸು ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಎಲ್ಲ ಎಲ್ಲ ಕೂದಲಿನ ಕೊನೆ ಭಾಗನ ಕಲಸು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕೊನೆ ಭಾಗದಲ್ಲಿ ಮಾತ್ರ ಕಲಸು ಮಾಡಿದ್ದೀನಿ, ಸ್ವಲ್ಪ ಕಲಸು. ತುಂಬ ಕಡಿಮೆ ವಾಲ್ಯೂಮ್ ಇದೆ ಅನ್ನೋರಿಗೆ ಈ ರೀತಿಯಾಗಿ ಸೆಂಟ್ರಲ್ ಪಾರ್ಟಿಷನ್ ತೆಗೀರಿ, ಸೆಂಟ್ರಲ್ ಎರಡು ಭಾಗ ಮಾಡಿ. ನೋಡಿ, ಇಲ್ಲಿಗೆ ನಾವು ಈ ಥರ ಆದ ಹೇರ್ ಎಕ್ಸ್ಟೆನ್ಷನ್ಸ್ನ ಫಿಕ್ಸ್ ಮಾಡಬೇಕು. ತುಂಬ ಕಡಿಮೆ ಕೂದಲು ಕಾಣುತ್ತೆ ಅಂಥವ್ರಿಗೆ ಯೂಸ್ ಮಾಡಬೇಕು ಇದನ್ನು. ಇದು ಕರ್ಲ್ಸ್ ಇರೋದ್ರಿಂದ ಕರ್ಲ್ ಕೊಟ್ಟಿರೋದು ನಾನು. ಇದು ಸ್ಟ್ರೈಟ್ ಇರೋರಿಗೆ ಸ್ಟ್ರೈಟ್, ಹಾಗೆ ಸ್ಟ್ರೈಟಿಂಗ್ ಇರೋದು ಕೂದಲಿಗೆ ನಾವು ಆ್ಯಡ್ ಮಾಡ್ಬೋದು. ಇದು ಕಲಸಿರೋದ್ರಿಂದ ಕಲಸ್ಕೊಟ್ಟಿದ್ದೀನಿ. ಇಲ್ಲೊಂದು ಕ್ಲಿಪ್ ಇರುತ್ತೆ, ಈ ಕ್ಲಿಪ್ ಓಪನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೋಡಿ, ಸೆಂಟ್ರ್ ಭಾಗದಲ್ಲಿ ನಾವು ಎಲ್ಲಿ ಫಿಕ್ಸ್ ಮಾಡ್ತೀವೋ ಅಲ್ಲಿ ಚಿಕ್ಕದಾಗಿ ಒಂದು ಹೇರ್ ಪಿನ್ ಹಾಕ್ಕೊಂಡ್ರೆ ಗ್ರಿಪ್ ಸಿಗುತ್ತೆ ನಿಮಗೆ, ಇಲ್ಲಾದರೆ ಅದೇ ಹೇರ್ಸ್ ಫಾಲ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಆ ಪಿನ್ ಹತ್ರ ಕರೆಕ್ಟಾಗಿ ಪ್ರೆಸ್ ಮಾಡಿ ಒಳಗಡೆಗೆ ಹಾಕಿ, ನಂತರ ಈ ಕೂದಲನ್ನು ನಾವು ಮಾಡಿರೋದನ್ನ ಇದನ್ನು ಬಿಟ್ಟಾಗ ನಿಮಗೆ ವಾಲ್ಯೂಮ್ ಚೆನ್ನಾಗಿ ಕಾಣುತ್ತೆ. ಈಗ ನೋಡಿ, ಈ ರೀತಿಯಾಗಿ ವಾಲ್ಯೂಮ್ ಕಂಡ ನಂತರ ಅವ್ರಿಗೇನಾದ್ರೂ ಸ್ಟೈಲ್ ಬೇಕು ಅಂದಾಗ, ಮಾಡರ್ನಾಗಿ ಬೇಕು, ವೆಸ್ಟರ್ನ್ ಲುಕ್ ಬೇಕು, ಕಲರ್ ಬೇಕು ಅಂದಾಗ, ನಾವು ಒರಿಜಿನಲ್ ಆಗಿ ಕೂದಲಿಗೆ ಕಲರ್ ಮಾಡಿದಾಗ ಕೆಮಿಕಲ್ಸು, ಕೂದಲು ಹಾಳಾಗುತ್ತೆ ಅನ್ನೋ ಭಯ ಇರೋರಿಗೆ ಪೇರೆಂಟ್ಸ್ ಒಪ್ಪಲ್ಲ. ಆ ರೀತಿ ಇರೋರಿಗೆ ಈ ಥರದ ಕಲರ್ಸ್ ಸಿಗುತ್ತೆ, ಎಲ್ಲ ಕಲರ್ಸ್ ಸಿಗುತ್ತೆ, ಬರ್ಗ್ಯಾಂಡಿ, ಲೈಟ್ ಬ್ರೌನ್, ಲೈಟ್ ಶೇಡ್ಸಲ್ಲಿ ಸಿಗುತ್ತೆ. ಆ ಥರದನ್ನು ನಾವು ಸ್ವಲ್ಪ ಕೂದಲು ತೆಗೆದು ಅದೇ ರೀತಿಯಾಗಿ ಇವಾಗ ಹೆಂಗೆ ಫಿಕ್ಸ್ ಮಾಡಿದ್ವು ನಾವು ಅದೇ ರೀತಿಯಾಗಿ ಒಂದು ಏರ್ ಪಿನ್ ಕೊಟ್ಟು ನಿಮಗೆ ಹೇಗೆ ಬೇಕಾದ್ರೂ ನಾವು ಮುಂದೆಯಿಂದ ಲುಕ್ ಬೇಕಾದ್ರೆ ಮುಂದೆಯಿಂದ ಫಿಕ್ಸ್ ಮಾಡ್ಬೋದು, ಫ್ರಂಟ್ ಫಾಲ್ ಬೇಕಾದ್ರೆ ಬರೀ ಬ್ಯಾಕ್ ಲುಕ್ ಕಲರ್ ಬೇಕಂದಾಗ ಬ್ಯಾಕ್ ಫಿಕ್ಸ್ ಮಾಡ್ಬೋದು. ನಾನೀಗ ಬ್ಯಾಕ್ ಫಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಅದ್ರ ಮೇಲೆ ಈ ಕವರ್ ಮಾಡಿದಾಗ ನಿಮಗೆ ಏನೂ ಗೊತ್ತಾಗಲ್ಲ, ಅವ್ರ ಕೂದಲಲ್ಲೇ ಕಲರ್ ಮಾಡಿದ್ದೀರಾ ಅನ್ನೋ ರೀತಿಯಾಗಿ ಕಾಣುತ್ತೆ. ಈ ರೀತಿಯಾಗಿ ನಾವು ರೆಡಿ ಮಾಡಿ ಇದನ್ನು ಒಂದು ಫಿನಿಷಿಂಗ್ ಕೊಟ್ಟು ನೋಡಿ ಈ ರೀತಿಯಾಗಿ ಫಿನಿಶ್ ಕೊಡ್ಬೋದು. ಇದಕ್ಕೆ ಮ್ಯಾಚಿಂಗ್ ಏರ್ ಕಲರ್ ಫಿಕ್ಸ್ ಆದಮೇಲೆ ಒಂದೆರಡು ಆಚೆ ಬರೆದಿರೋ ಪಿನ್ ಹಾಕಿರ್ತೀರಲ್ಲ ಅದು ಕವರ್ ಆಗೋದಕ್ಕೆ ಒಂದು ಗ್ರ್ಯಾಂಡ್ ಲುಕ್ಕಾಗಿ ಒಂದು ಯಾವುದಾದ್ರು ಫ್ಲವರ್ನ ಡೆಕೋರೇಟ್ ಮಾಡ್ಬೋದು. ನಿಮ್ಮ
ನಿಮಗೆ ಫ್ರಂಟ್ ಕಲರ್ ಹೈಲೈಟ್ ಆಗಬೇಕು ಅಂದಾಗ ಆ ಕಲ್ಸ್ನ ಜಸ್ಟ್ ಹೀಗೆ ಮುಂದೆ ಟರ್ನ್ ಮಾಡಿಕೊಂಡ್ರೆ ಅದು ಹಾಗೆ ಮರ್ಜ್ ಆಗುತ್ತೆ. ನೋಡಿದ್ರೆ ವೀಕ್ಷಕರೇ, ಈ ದಿನ ನಾನು ಪಫ್ ವಿತ್ ಎಕ್ಸ್ಟೆನ್ಷನ್ ವಾಲ್ಯೂಮ್ ಕಡಿಮೆ ಇರೋರಿಗೆ ಹೆಚ್ಚಾಗಿ ಹೇಗೆ ಮಾಡೋದು ಅಂತ ಅದನ್ನು ಹಾಕಿ ತೋರಿಸಿದ್ದೀನಿ. ಮತ್ತು ಕಲರ್ ಬೇಕು ಅನ್ನೋರಿಗೆ ಎಕ್ಸ್ಟೆನ್ಷನ್ಸ್ ಯಾವ ರೀತಿಯಾಗಿ ಹಾಕ್ಬೋದು, ಇದು ಯಾವ ಥರ ಕಲರ್ಸ್ ನಾವು ಮ್ಯಾಚಿಂಗ್ ಮಾಡ್ಕೊಳ್ಬೋದನ್ನು ತೋರಿಸಿದ್ದೀನಿ. ಇದು ಕಲ್ಸ್ ಪಫ್ ವಿತ್ ಕಲ್ಸ್. ಕಡಿಮೆ ಕೂದಲಿರುವ ಮಂದಿಗೂ ಇನ್ಮುಂದೆ ಚಿಂತೆ ಬೇಕಿಲ್ಲ. ಸರಳ ವಿಧಾನದಲ್ಲಿ ಹೇರ್ ಎಕ್ಸ್ಟೆನ್ಷನ್ ಮಾಡುವ ಮೂಲಕ ಹಾಗೂ ಕಲರ್ ಹೇರ್ ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ಪಾರ್ಟಿ ಲುಕ್ ಹೇರ್ ಸ್ಟೈಲ್ ಮಾಡಿಕೊಳ್ಳಬಹುದು.